ಚಿಕ್ಕಬಳ್ಳಾಪುರ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ತಿನ ಚುನಾವಣೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಅಧಿನಾಯಕಿಯಾದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಶ್ರೀಮತಿ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದಂತ ಮಾನ್ಯ ಡಿಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂತ ಅತ್ರ ಇಟ್ಕೊಳ್ಳಿ ಸರ್ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಣ್ಣ ಅವರು ಒಂದು ಆಶೀರ್ವಾದದೊಂದಿಗೆ ವಿಶೇಷವಾಗಿ ಬಹುಶಃ ಇವತ್ತು ಒಂದು ಸುದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕಾರಣ ಎರಡೂ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರು ಒಟ್ಟಿಗೆ ಒಂದು ವೇದಿಕೆಗೆ ಬಂದು ಸಾಮಾನ್ಯ ಮಾಜಿ ಮಂತ್ರಿಗಳು ಮಾಜಿ ವಿಧಾನಸಭಾ ಅಧ್ಯಕ್ಷರು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ನನ್ನ ಅಚ್ಚುಮೆಚ್ಚಿನ ನಾಯಕರಾದಂತ ರಮೇಶ್ ಕುಮಾರ್ ಸಾಹೇಬರ ನಾಯಕತ್ವದಲ್ಲಿ ವಿಶೇಷವಾಗಿ ಅವರಷ್ಟೇ ಹಿರಿಯರಾದಂತ ವಿ ಮಿನಿಯಪ್ಪಣ್ಣವರು ಮತ್ತು ಶ್ರೀನಿವಾಸ್ ಅವರು ಮತ್ತು ಮತ್ತೊಬ್ಬ ಹಿರಿಯ ನಾಯಕರು ಮಾಜಿ ಮಂತ್ರಿಗಳು ನಮ್ಮ ಮಾರ್ಗದರ್ಶಕರಾದಂತ ಶಿವಶಂಕರ ರೆಡ್ಡಿಯವರು ಮತ್ತು ವಿಶೇಷವಾಗಿ ನನಗೆ ಇವತ್ತು ಕೃಷ್ಣ ಬೈರೇಗೌಡರು ನಮ್ಮ ನಾಮಿನೇಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಕೊಡ್ತಕ್ಕಂಥ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕಾರಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ವೇಂಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾಗ ಆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರ ಕೈ ಅಡಿಯಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಹಾಗಾಗಿ ಇವತ್ತು ಎಲ್ಲ ಹಿರಿಯ ನಾಯಕರು ಸನ್ಮಾನ್ಯ ನಜೀರ್ ಅಹಮದ್ ಸಾಹೇಬರು ನಮಗೆ ಬಾಲ್ಯದ ದಿನಗಳಿಂದ ವಿದ್ಯಾರ್ಥಿ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಹಿರಿಯರಿಂದ ಮಾರ್ಗದರ್ಶನ ಮಾಡಿದಂತವರು ಮಾಜಿ ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಶೇಷ ನಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಮಾಡ್ತಾ ಈ ದಿನ ಕಾಂಗ್ರೆಸ್ ಪಕ್ಷ ಪಕ್ಷದ ವತಿಯಿಂದ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳ ಒಂದು ಸಮಾಗಮದೊಂದಿಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕವಾಗಿ ಕೊತ್ತೂರು ಮಂಜುನಾಥ್ ಅವರು ಚಿಂತಾಮಣಿ ಸುಧಾಕರಣ್ಣ ಅವರು ಮತ್ತು ನಮ್ಮೆಲ್ಲರಿಗೂ ಕೂಡ ಸೂತ್ರಧಾರಿಗಳು ಈ ಎರಡೂ ಜಿಲ್ಲೆಯನ್ನ ಕಾಂಗ್ರೆಸ್ ಪಕ್ಷ ತೆಗೆ ತರಬೇಕು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆಯಬೇಕು ಅನ್ನೋ ಸಿದ್ಧಾಂತ ಹೊಂದಿರತಕ್ಕಂತ ಈ ರಾಜ್ಯ ಕಂಡಂತಹ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ ಹೆಚ್ಚಿನ ಪುತ್ರರಾಗಿರ್ತಕ್ಕಂತ ಸನ್ಮಾನ್ಯ ರಮೇಶ್ ಕುಮಾರ್ ಜೀವನ ನಾವು ಇವತ್ತು ಈ ಎರಡೂ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಮಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಎರಡೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ತರಲಿಕ್ಕೆ ಬಹಳ ಪ್ರಯಾಸ ಪಟ್ಟಂತಹ ಗೌರವಾನ್ವಿತ ಎಲ್ಲ ಕಾಂಗ್ರೆಸ್ ಶಾಸಕರುಗಳೇ ವಿಧಾನ ಪರಿಷತ್ ಸದಸ್ಯರೇ ಇವತ್ತು ಎಲ್ಲ ಕೂಡ ಅಭಿಮಾನದಿಂದ ಎಂಎಲ್ ಅನಿಲ್ ಕುಮಾರ್ ನಾಮಪತ್ರ ಸಲ್ಲಿಸಿ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳೇ ನಾಯಕರೇ ಬಹುಶಃ ನಾನಂತೂ ಭಾವಿಸ್ತೇನೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮಟ್ಟಕ್ಕೆ ಇದೊಂದು ಸುವರ್ಣ ದಿನ ಅಂತ ನಾನು ಭಾವಿಸ್ತೇನೆ ಇವತ್ತು
ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದೇವೆ. ರೂಪಮ್ಮ ಕೆಜಪ್ಪ ಶಾಸಕಿಯಾದ ರೂಪಶಿದ್ರು ಕೂಡ ಬರ್ತಾ ಇದ್ದಾರೆ. ನಾವು ನಮ್ಮೊಟ್ಟಿಗೆ ಇವತ್ತು ಯಾರು ಕಾಂಗ್ರೆಸ್ ಬಿಟ್ಟು ಯಾರು ಆಚೆ ಹೋಗಿಲ್ಲ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಮಗ್ರವಾಗಿ ಹೊಂದಾಣಿಕೆಯಿಂದ ಎಲ್ಲ ಇದ್ದೇವೆ. ಇವತ್ತು ಎಂಎಲ್ ಅನಿಲ್ ಕುಮಾರ್ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕೆಲವೇ ಅದರಿಂದ ಸೋಲನ್ನು ಅನುಭವಿಸಿದ್ರು. ವಿಧಾನ ಪರಿಷತ್ನ ಚುನಾವಣೆಯ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಯ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಈಗ ಬಹುಶಃ ಬಹಳ ವರ್ಷಗಳ ನಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಜಿತ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಗತ ವೈಭವ ಮತ್ತೆ ಪ್ರಾರಂಭ ಈ ದಿನದಿಂದ ಅಂತ ಹೇಳಿದ್ರೆ ಕಳೆದ ಆರು ವರ್ಷಗಳ ಹಿಂದೆ ಎಂಎಲ್ ಅನಿಲ್ ಕುಮಾರ್ ಅವರು ಕಾರಣಾಂತರದಿಂದ ಬಹುಶಃ ನಮ್ಮೆಲ್ಲರ ಪಾತ್ರನೂ ಇದೆ. ಅವತ್ತು ಪಾಪ ಅವರಿಗೆ ಹಿನ್ನಡೆ ಆಗಿತ್ತು. ಈಗ ಬಹುಶಃ ನಿಮ್ಮೆಲ್ಲರ ಉತ್ಸಾಹ ಎರಡು ಜಿಲ್ಲೆಯ ಮುಖಂಡರ ಒಗ್ಗಟ್ಟು ಮುಖ್ಯವಾಗಿ ನಮ್ಮ ಹಿರಿಯ ಮುತ್ಸದ್ದಿಗಳಾದಂತಹ ಸನ್ಮಾನ್ಯ ರಮೇಶ್ ಕುಮಾರ್ ಅವರ ಮುಂತಾದ ಕೃಷ್ಣ ಬೈರೇಗೌಡರ ಸಂಪೂರ್ಣ ಸಹಕಾರ ನಜೀರ್ ಅಹಮದ್ ಸಾಹೇಬರ ಚಾಣಾಕ್ಷ ತಂತ್ರಗಾರಿಕೆ ಮತ್ತು ಹಿರಿಯರು ವಿ ಮುನಿಯಪ್ಪಣ್ಣ ಅವರು ಶ್ರೀನಿವಾಸ್ ಗೌಡರ ಜೆಡಿಎಸ್ ನವರಾದ್ರೂ ಇವತ್ತು ನಮ್ಮ ಜೊತೆ ನಿರ್ಬಲವಾಗಿ ಇವರಿಬ್ರು ಹಿರಿಯ ಏನು ಹಿರಿಯರು ಅಂತ ಹೇಳಿದ್ರೆ ಅವರೆಲ್ಲರಿಗೂ ಬಹಳ ಹಿರಿಯರು. ಅವರ ಒಂದು ಸಹಕಾರ ಮತ್ತು ನಮ್ಮ ಬಾಗೇಪಲ್ಲಿಯ ಆರ್ಮಿಯ ಸ್ನೇಹಿತರಾದಂತ ಸುಬ್ಬಾರೆಡ್ಡಿ ಅವರು ನಂಜೇಗೌಡರು ನಮ್ಮ ಶಿವಶಂಕರ ರೆಡ್ಡಿ ಅವರು ಹೇಳಿದ್ರಲ್ಲ ಅಲ್ಲಿ ಶಿವಶಂಕರ ರೆಡ್ಡಿ ಅವರ ನಾವೆಲ್ಲರೂ ಜೊತೆಲೇ ಇದ್ವಿ. ಅವೇನು ನಾವೇನು ದೂರ ಏನು ಹೋಗಿಲ್ಲ. ನಂಜೇಗೌಡರು ಇದ್ದಾರೆ ಮತ್ತು ಇಲ್ಲಿ ಅಶೋಕ್ ಕೃಷ್ಣಪ್ಪ ಅವರು ಇನ್ನ ಹಿರಿಯ ಪಾರ್ಸಾರ್ಥಿ ಅವರು ಇನ್ನ ಎಂಎಸ್ ಹೇಳಕ್ ಹೋಗೋದಿಲ್ಲ. ಇವರೆಲ್ಲರೂ ಬ್ಯಾಟಪ್ಪನವರು ಅಶೋಕ್ ಅವರು ಶ್ರೀನಿವಾಸ್ ಅವರು ಮತ್ತು ಮುನಾಂಜಪ್ಪನವರು ಹಾಗೂ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಅವರಿಗೆ ಅವರೇ ಕ್ಷೇತ್ರ ಇದೆ ಅದಕ್ಕೆ ಫುಲ್ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ರು ಬಹುಶಃ ನಮ್ಮೆಲ್ಲರಿಗಿಂತ ಬಹಳ ಖುಷಿಯಾಗಿರೋದು ಎಸ್ ಎನ್ ನಾರಾಯಣ ಸ್ವಾಮಿ ಅವ್ರಿಗೆ. ಅವ್ರು ಯಾವಾಗಲೂ ಎಲ್ಲೆಲ್ಲ ಶಾರ್ಟ್ ಹೊಡಿತಾ ಇರ್ಲಿ ಎಲ್ಲೆಲ್ಲ ಮಿಸ್ ಆಗ್ತಾ ಇದ್ದಾರೆ. ನಮ್ಮ ಮಂಜಣ್ಣ ಕೊತ್ತೂರು ಮಂಜಣ್ಣ ಇವತ್ತು ನಾವಿಬ್ರು ಬಹಳ ಏನೋ ಮುಂಚೆನೆ ನಾವು ಇದ್ರ ಬಗ್ಗೆ ತೀರ್ಮಾನ ಮಾಡ್ಕೊಂಡಿದ್ವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ನಾವು ಬೆಂಬಲ ಕೊಡಲೇಬೇಕು ಅಂತಕ್ಕಂಥ ತೀರ್ಮಾನ ನಾವಿಬ್ರು ಮಾಡ್ಕೊಂಡಿದ್ವಿ. ಆ ಒಂದು ನಿರ್ಣಯದ ಪ್ರಕಾರ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮೆಲ್ಲರೂ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎಂಎಲ್ ಅನಿಲ್ ಕುಮಾರ್ ಅವರಿಗೆ ಹಿಂದೆ ಆಗಿರ್ತಕ್ಕಂಥ ತಪ್ಪನ್ನ ಸರಿ ಮಾಡುವಂತದಕ್ಕೆ ಇವತ್ತು ನಾವೆಲ್ಲರೂ ಒಟ್ಟಾಗಿದ್ದೀವಿ. ನಿಮ್ಮೆಲ್ಲರ ಉತ್ಸಾಹ ಇದೇ ರೀತಿ ಇಲ್ಲಿ 10ನೇ ತಾರೀಕು ಬರೋ ತಿಂಗಳು 10ನೇ ತಾರೀಕು ನಡೀತಕ್ಕಂಥ ಮತದಾನದ ದಿನ ಇದೇ ಉತ್ಸಾಹದಿಂದ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ನಗರಸಭೆಯ ಪುರಸಭೆಯ ಮತ್ತು ಇತರೆ ಯಾರ್ಯಾರು ಇದ್ದಾರೆ ಮತದಾರರಿದ್ದಾರೆ ಅವರೆಲ್ಲರ ಸಹಕಾರವನ್ನ ಇನ್ನ ಹೆಚ್ಚಿನ ರೀತಿಯಲ್ಲಿ ಪಡೆದು ರಾಜ್ಯದಲ್ಲೇ ಅತಿ ಹೆಚ್ಚಿನ ಬಹುಮತದಲ್ಲಿ ಅನಿಲ್ ಕುಮಾರ್ ಅವರನ್ನ ಗೆಲ್ಸ್ಕೊಡ್ಬೇಕಾಗುತ್ತೆ. ಹೆಚ್ಚಿನ ಸಮಯ ಇಲ್ಲ. ಈಗ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇದೆ. ತಮ್ಗೆಲ್ಲರೂ ಮತ್ತೊಮ್ಮೆ ತಮ್ಮ ವಿಶ್ವಾಸಕ್ಕೆ ತಮ್ಮ ಅಭಿಮಾನಕ್ಕೆ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾವು ಹೇಳೋದಿಷ್ಟೇ, ಹೋದ ವರ್ಷ ಅನಿಲ್ ಅನ್ನ ಹಲಾಲ್ ಮಾಡ್ಬಿಟ್ಟಿದ್ರು, ತಿಳಿಸ್ಬಿಟ್ಟಿದ್ರು ಅವ್ರನ್ನ ಹೋದ ಸಲ ಚುನಾವಣೆಯಲ್ಲಿ. ಅಂದ್ರೆ ಈ ಸಲ ಚುನಾವಣೆಯಲ್ಲಿ ಆ ರೀತಿಯಲ್ಲಿ ಆಗಬಾರ್ದು ಅಂತೇಳಿ ಇವತ್ತು ಎಲ್ಲರೂ ಇಲ್ಲಿ ನಮ್ಮ ಶಿವಶಂಕರ ರೆಡ್ಡಿನ ಆಗ್ಬೋದು, ನಂಜೇಗೌಡರು ಆಗ್ಬೋದು, ನಮ್ಮ ಹಿರಿಯರಾದಂತಹ ಸ್ವಾಮಿಗಳು, ನಮ್ಮ ಸುಬ್ಬಣ್ಣ ಆಗ್ಬೋದು, ನಮ್ಮ ಎಲ್ಲರಿಗಿಂತ ಮೊದಲು ಎಂತವರು ಬೆಳೆಸಿರೋರಂತ ನಮ್ಮ ಭೀಮುನಿಯಪ್ಪಣ್ಣ ಅವರು, ಆಮೇಲೆ ನಮ್ಮ ಶ್ರೀನಿವಾಸ್ ಗೌಡರು ಕೋಲಾರು ಶ್ರೀನಿವಾಸ್ ಗೌಡರು,
ಆಮೇಲೆ ನಮ್ಮ ನದಿರಾಮ ಸಾಹೇಬ್ರು, ನಮ್ಮ ಹಳೆ ನಮ್ಮ ಜಿಲ್ಲೆಯ ಎಂ ಎ ಪುತ್ರ ಎಂ ವಿ ಕೃಷ್ಣಪ್ಪನವರು, ಅವ್ರ ಮಗ ಅಶೋಕ್ ಅಣ್ಣ ಅವ್ರು ಬಂದಿದ್ದಾರೆ, ಅವ್ರು ಹಾಕೋದು. ಆಮೇಲೆ ನಮ್ಮ ಇನ್ನೊಂದೇನಂದ್ರೆ ಮುಖ್ಯವಾಗಿ ಏನಂದ್ರೆ ನನಗೆ ಮೊದಲು ಬಂದ್ಬಿಟ್ಟು ಒಬ್ಬನೇ ಓಡಾಡ್ತಾ ಇದ್ದೆ, ಒಬ್ಬನೇ ಕಷ್ಟ ಪಡ್ತಾ ಇದ್ದೆ. ಇವಾಗ ನನಗೆ ಚಿಂತಾಮಣಿ ಸುಧಾಕರ್ ಅಣ್ಣ ಸಿಕ್ಬಿಟ್ಟವ್ರು. ಚಿಂತಾಮಣಿ ಸುಧಾಕರ್ ಅಣ್ಣ ಹೆಂಗೆ ಅಂದ್ರೆ ನಾವು ಆವತ್ತಿಂದ ಇವತ್ತರೆಗೂ ಕೈಯೇ ಬಿಟ್ಟಿಲ್ಲ, ಇಬ್ಬರು ಹಿಡ್ಕೊಂಡೆ ಹೋಗ್ತಾ ಇದ್ವಿ. ಸ್ವಲ್ಪ ಗ್ಲೂಕೋಸ್ ಕಮ್ಮಿ ಇತ್ತು, ಎನರ್ಜಿ ಕಮ್ಮಿ ಇತ್ತು. ಸುಧಾಕರ್ ಅಣ್ಣ ಇರೋದ್ರಿಂದ ಇವಾಗ ಏನಾಗಿದೆ, ಫುಲ್ ಎನರ್ಜಿ ಆಗಿದೆ. ಜಾಸ್ತಿ ಮಾತಾಡಲ್ಲ, ಎಲ್ಲರೂ ಎಲ್ಲ ನಮ್ಮ ಎರಡು ಜಿಲ್ಲೆಯವರು ಎಲ್ಲರೂ ಸೇರಿ ಇವತ್ತು ಅನಿಲ ನನ್ನ ಕೇಳಿಸೋದಕ್ಕೆ ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೇವೆ. ದಯವಿಟ್ಟು ಎಲ್ಲರ ಆಶೀರ್ವಾದ ಇರಬೇಕು.